Hey everyone, ಇದು ನವೋದಯ ಫೌಂಡೇಶನ್ ಅರ್ಪಿಸುತ್ತಿರುವ ಕರೆಂಟ್ ಅಫೇರ್ಸ್ ಕ್ಲಾಸಸ್ ಯುಪಿಎಸ್ಸಿ ಕೆಪಿಎಸ್ಸಿ ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೋಸ್ಕರ ಆಯೋಜಿಸಲಾಗ್ತಿದೆ. ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದ್ರೆ ನಮ್ಮ ವೆಬ್ಸೈಟ್ ನವೋದಯ ಫೌಂಡೇಶನ್ ಡಾಟ್ ಇನ್ ಗೆ ಲಾಗಿನ್ ಆಗಿ ಅಥವಾ ಸ್ಕ್ರೀನ್ ಮೇಲೆ ಕಾಣಿಸ್ತಿರುವಂತಹ ನಂಬರ್ಗೆ ಕಾಲ್ ಮಾಡಿ ಮಾಹಿತಿಯನ್ನು ಪಡ್ಕೋಬಹುದು. ಇಂದಿನ ಒಂದು ವಿಡಿಯೋದಲ್ಲಿ ನಾವು ಒಂದು ರಿಪೋರ್ಟ್ ನ ನಾವು ಸ್ಟಡಿ ಮಾಡೋಣ. ಏನೆಲ್ಲ ರೆಕಮೆಂಡೇಷನ್ಸ್ ಇದೆ ಆ ರಿಪೋರ್ಟ್ ನಲ್ಲಿ, ಏನೆಲ್ಲ ಇಶ್ಯೂಸ್ ನ ನಮ್ಮ ಇಂಡಿಯಾ ಫೇಸ್ ಮಾಡ್ತಿದೆ, ಸೊ ಇದನ್ನೆಲ್ಲ ನಾವು ಈ ಒಂದು ವಿಡಿಯೋದಲ್ಲಿ ನೋಡೋಣ. ಸೊ ಅದು ಫಾರ್ಮಸ್ಯೂಟಿಕಲ್ ಇಂಗ್ರೀಡಿಯಂಟ್ ರಿಪೋರ್ಟ್, ಸ್ಪೆಷಲಿ ಆಕ್ಟಿವ್ ಫಾರ್ಮಸ್ಯೂಟಿಕಲ್ ಇಂಗ್ರೀಡಿಯಂಟ್ ರಿಪೋರ್ಟ್ 2020. ನೋಡೋಣ ಹಾಗಿದ್ರೆ ಏನಿದು ರಿಪೋರ್ಟ್, ಏನೆಲ್ಲ ರೆಕಮೆಂಡೇಷನ್ಸ್ ನ ಇದು ಕೊಟ್ಟಿದೆ ಅಂತ ಹೇಳಿ. ಮೊದಲನೇದಾಗಿ ನೋಡೋದಾದ್ರೆ ಈ ರಿಪೋರ್ಟಿನ ಟೈಟಲ್ ಏನು, ಆಕ್ಟಿವ್ ಫಾರ್ಮಸ್ಯೂಟಿಕಲ್ ಇಂಗ್ರೀಡಿಯಂಟ್ಸ್ ಮೇಲೆ ರಿಪೋರ್ಟ್ ಬಂದಿದೆ, ಆದರೆ ಟೈಟಲ್ ಬಂದು ಆಕ್ಟಿವ್ ಫಾರ್ಮಸ್ಯೂಟಿಕಲ್ ಇಂಗ್ರೀಡಿಯಂಟ್ಸ್ ಸ್ಟೇಟಸ್ ಇಶ್ಯೂಸ್ ಟೆಕ್ನಾಲಜಿ ರೆಡಿನೆಸ್ ಅಂಡ್ ಚಾಲೆಂಜಸ್ ಅಂತ ಹೇಳಿ ಈ ರಿಪೋರ್ಟ್ ನ ಟೈಟಲ್. ಈ ಒಂದು ರಿಪೋರ್ಟ್ ನ ಪಬ್ಲಿಷ್ ಮಾಡಿರುವಂತದ್ದು ಟೈಫ್ಯಾಕ್ ಎನ್ನುವಂತಹ ಒಂದು ಕೌನ್ಸಿಲ್ ಆರ್ಗನೈಸೇಷನ್. ಏನಿದು ಇದು ಟೈಫ್ಯಾಕ್ ಅಂತ ಹೇಳಿದ್ರೆ ಟೆಕ್ನಾಲಜಿ ಇನ್ಫಾರ್ಮೇಶನ್ ಫೋರ್ಕಾಸ್ಟಿಂಗ್ ಅಂಡ್ ಅಸೆಸ್ಮೆಂಟ್ ಕೌನ್ಸಿಲ್ ಅಂತ ಹೇಳ್ತೇವೆ. ಸೊ ಈ ಟೈಫ್ಯಾಕ್ ಅನ್ನೋದು ಈ ಒಂದು ಆಕ್ಟಿವ್ ಫಾರ್ಮಸ್ಯೂಟಿಕಲ್ ಇಂಗ್ರೀಡಿಯಂಟ್ಸ್ ರಿಪೋರ್ಟ್ 2020 ನ ಲಾಂಚ್ ಮಾಡಿದೆ, ರಿಲೀಸ್ ಮಾಡಿದೆ. ಈ ಟೈಫ್ಯಾಕ್ ಅನ್ನೋದು ಒಂದು ಆಟೋನಮಸ್ ಆರ್ಗನೈಸೇಷನ್, ಇದು ಡಿಪಾರ್ಟ್ಮೆಂಟ್ ಆಫ್ ಸೈನ್ಸ್ ಅಂಡ್ ಟೆಕ್ನಾಲಜಿ ಗವರ್ನಮೆಂಟ್ ಆಫ್ ಇಂಡಿಯಾ ಅಂಡರ್ ಅಲ್ಲಿ ಬರುವಂತಹ ಒಂದು ಸ್ವಾಯತ್ತ ಸಂಸ್ಥೆ ಆಗಿದೆ, ಒಂದು ಆಟೋನಮಸ್ ಆರ್ಗನೈಸೇಷನ್ ಆಗಿದೆ. ಯಾವ ಒಂದು ಕೌನ್ಸಿಲ್ ರಿಪೋರ್ಟ್ ಅನ್ನು ಪ್ರೊಡ್ಯೂಸ್ ಮಾಡೋದು ಅಂತ ಗೊತ್ತಿರಬೇಕು. ಸೊ ದಟ್ ಈಸ್ ಟೈಫ್ಯಾಕ್, ಇದು ಡಿಪಾರ್ಟ್ಮೆಂಟ್ ಆಫ್ ಸೈನ್ಸ್ ಅಂಡ್ ಟೆಕ್ನಾಲಜಿ ಗವರ್ನಮೆಂಟ್ ಆಫ್ ಇಂಡಿಯಾ ಅಂಡರ್ ಬರುವಂಥದ್ದು. ಈ ರೆಕಮೆಂಡೇಷನ್ಸ್ ಆಫ್ ದ ರಿಪೋರ್ಟ್ ನೋಡೋದಕ್ಕೂ ಮುಂಚೆ ನಾವು ಮೊದಲಿಗೆ ವಾಟ್ ಈಸ್ ದಿಸ್ API, ಸೊ ದಟ್ ಈಸ್ ಆಕ್ಟಿವ್ ಫಾರ್ಮಸ್ಯೂಟಿಕಲ್ ಇಂಗ್ರೀಡಿಯಂಟ್ಸ್ ಅಂದ್ರೆ ಏನು ಅಂತ ಹೇಳಿ ಮೊದಲಿಗೆ ತಿಳ್ಕೊಳ್ಳೋಣ. ಈ ಆಕ್ಟಿವ್ ಫಾರ್ಮಸ್ಯೂಟಿಕಲ್ ಇಂಗ್ರೀಡಿಯಂಟ್ಸ್ ಏನಪ್ಪ ಅಂತ ಹೇಳಿದ್ರೆ, ಯಾವುದೇ ಒಂದು ಮೆಡಿಸಿನ್ ನಾವು ಮ್ಯಾನುಫ್ಯಾಕ್ಚರ್ ಮಾಡಬೇಕಾದ್ರೂ ಎವ್ರಿ ಮೆಡಿಸಿನ್ಗೆ ಎರಡು ಮೇನ್ ಇಂಗ್ರೀಡಿಯಂಟ್ಸ್ ಇರುತ್ತೆ. ಮೊದಲನೇದಾಗಿ ಹೇಳೋದ್ರಾದ್ರೆ ಆಕ್ಟಿವ್ ಫಾರ್ಮಸ್ಯೂಟಿಕಲ್ ಇಂಗ್ರೀಡಿಯಂಟ್ ಅಂತ ಹೇಳ್ತೀವಿ, ಇನ್ನೊಂದು ಕೆಮಿಕಲಿ ಇನ್ಆಕ್ಟಿವ್ ಅಂತ ಹೇಳ್ತೀವಿ. ಒಂದು ಆಕ್ಟಿವ್ ಇರುತ್ತೆ, ಇನ್ನೊಂದು ಇನ್ಆಕ್ಟಿವ್ ಇರುತ್ತೆ. ಈ ಕೆಮಿಕಲಿ ಇನ್ಆಕ್ಟಿವ್ ಏನಿರುತ್ತಲ್ಲ, ಇದನ್ನು ನಾವು ಎಕ್ಸಿಪಿಯೆಂಟ್ಸ್ ಅಂತ ಹೇಳಿ ಕರಿತೀವಿ. ನೆನ್ಪಿಟ್ಕೊಬೇಕು, ಎವ್ರಿ ಮೆಡಿಸಿನ್ ಹ್ಯಾಸ್ ಟೂ ಇಂಗ್ರೀಡಿಯಂಟ್ಸ್, ಎರಡು ಇಂಗ್ರೀಡಿಯಂಟ್ಸ್ ಇಂದ ಮಾರ್ಪಾಡಾಗಿರುತ್ತೆ. ಒಂದು ಕೆಮಿಕಲಿ ಆಕ್ಟಿವ್ ಫಾರ್ಮಸ್ಯೂಟಿಕಲ್ ಇಂಗ್ರೀಡಿಯಂಟ್, ಇನ್ನೊಂದು ಕೆಮಿಕಲಿ ಇನ್ಆಕ್ಟಿವ್, ಅದನ್ನು ನಾವು ಎಕ್ಸಿಪಿಯೆಂಟ್ಸ್ ಅಂತ ಹೇಳ್ತೀವಿ. ಈ ಎಕ್ಸಿಪಿಯೆಂಟ್ಸ್ ಏನು ಕೆಲಸ ಮಾಡುತ್ತೆ ಅಂತ ಹೇಳಿದ್ರೆ, ಈ ಆಕ್ಟಿವ್ ಫಾರ್ಮಸ್ಯೂಟಿಕಲ್ ಇಂಗ್ರೀಡಿಯಂಟ್ಸ್ ಎಫೆಕ್ಟ್ನ ಪ್ರೊಡ್ಯೂಸ್ ಮಾಡೋದಕ್ಕೆ ಈ ಕೆಮಿಕಲಿ ಇನ್ಆಕ್ಟಿವ್ ಏನು ಮಾಲಿಕ್ಯೂಲ್ಸ್ಗಳಿರುತ್ತೆ ಅಥವಾ ಇಂಗ್ರೀಡಿಯಂಟ್ ಇರುತ್ತೆ, ಇದು ಒಂದು ಮೀಡಿಯಂ ಆಗಿ ವೇ ಆಗಿ ಆಕ್ಟ್ ಮಾಡೋ ಅಂಥದ್ದು. ಅಂದರೆ ಎಕ್ಸಿಪಿಯೆಂಟ್ಸ್ ಇಟ್ ಡೆಲಿವರ್ಸ್ ದ ಎಫೆಕ್ಟ್ ಆಫ್ ಈ ಒಂದು API ನ ಎಫೆಕ್ಟ್ ಏನಿದೆ ಹೀಲ್ ಮಾಡೋದಕ್ಕೆ, ಡಿಸೀಸ್ನ ಹೀಲ್ ಮಾಡೋದಕ್ಕೆ ಏನು ಎಫೆಕ್ಟ್ಸ್ನ ಒಳಗೊಂಡಿರುತ್ತೆ, ಆ ಒಂದು ಎಫೆಕ್ಟ್ನ ಪ್ರೊಡ್ಯೂಸ್ ಮಾಡೋದಕ್ಕೆ ಈ ಎಕ್ಸಿಪಿಯೆಂಟ್ಸ್ ಹೆಲ್ಪ್ ಮಾಡೋವಂಥದ್ದು. ಸೊ ಇದು ನಮಗೆ ಗೊತ್ತಿರಬೇಕು. ಫಾರ್ ಎಕ್ಸಾಂಪಲ್, ಈಗ ನೋಡೋದಾದರೆ ಐ ಸೆಡ್ ಎವ್ರಿ ಮೆಡಿಸಿನ್, ಫಾರ್ ಎಕ್ಸಾಂಪಲ್ ಎಕ್ಸಾಂಪಲ್ ತೊಗೊಳ್ಳೋಣ, ಕ್ರೋಸಿನ್ನ ಒಂದು ಎಕ್ಸಾಂಪಲ್ ತೊಗೊಳ್ಳೋಣ. ಕ್ರೋಸಿನ್ ನಾವೇನಕ್ಕೆ ತೊಗೊತೀವಿ, ಏನಾದರೂ ಬಾಡಿ ಪೈನ್ಸ್ ಇದ್ದರೆ, ಫೀವರ್ ಇದ್ದರೆ, ಹೆಡ್ ಏಕ್ಸ್ ಈ ಥರದ ಒಂದು ಪ್ರಾಬ್ಲಮ್ಸ್ಗಳಿತ್ತು ಅಂತಂದರೆ, ಸಿಂಪ್ಟಮ್ಸ್ ಕಂಡುಬಂದರೆ ನಾವು ಕ್ರೋಸಿನ್ನ ಯೂಶ್ವಲಿ ತೊಗೊಳ್ತಾರೆ. ಬಟ್ ಯೂಶ್ವಲಿ ಇದನ್ನು ತೊಗೊಳ್ಬಾರ್ದು, ಇಟ್ ಕಾಸಸ್ ಕ್ಯಾನ್ಸರ್ ಅಂತ ಅಂದ್ಬಿಟ್ಟು ಹಲವಾರು ರಿಪೋರ್ಟ್ಸ್ಗಳಾಗಿರ್ಬೋದು, ಕೆಲವು ದಿನ ಇದ್ರ ಮೇಲೆ ನ್ಯೂಸ್ ಇತ್ತು. ಬಟ್ ಲೆಟ್ ಇಟ್ ಬಿ, ನಾವು ಜಸ್ಟ್ ಈಗ ಎಕ್ಸಾಂಪಲ್ ನೋಡೋಣ. ಕ್ರೋಸಿನ್ನ ಬಾಡಿ ಏಕ್ ಫೀವರ್ ಇದಕ್ಕೆ ಅಂತ ತೊಗೊಳ್ಳೋದು. ಇದರಲ್ಲಿ ಏನು ಆಕ್ಟಿವ್ ಫಾರ್ಮಸ್ಯೂಟಿಕಲ್ ಇಂಗ್ರೀಡಿಯಂಟ್ ಅಂತ ಹೇಳಿದರೆ, ಪ್ಯಾರಾಸಿಟ್ಮಾಲ್ ಇಸ್ ದ API ಇನ್ ಕ್ರೋಸಿನ್ ಅಂತ ಹೇಳ್ತೀವಿ. ಸೊ ಇದು ನಮಗೆ ಗೊತ್ತಿರಬೇಕು. ಮೆಡಿಸಿನ್ ಅಂತ ಬಂದಾಗ ನಮಗೆ ಎರಡು ರೀತಿಯಾದಂತಹ ಒಂದು ಮೆಡಿಸಿನ್ನ ನಾವು ನೋಡ್ಬೋದು. ಒಂದು ಈ ಕ್ರೋಸಿನ್ ಥರ ಜಸ್ಟ್ ಒಂದೇ ಒಂದು ಆಕ್ಟಿವ್ ಫಾರ್ಮಸ್ಯೂಟಿಕಲ್ ಇಂಗ್ರೀಡಿಯಂಟ್ನ ಯೂಸ್ ಮಾಡಿ ಮ್ಯಾನುಫ್ಯಾಕ್ಚರ್ ಮಾಡುವಂಥದ್ದು. ಎರಡನೇದಾಗಿ ಫಿಕ್ಸ್ಡ್ ಡೋಸ್ ಕಾಂಬಿನೇಷನ್ ಅಂತ ಹೇಳ್ತೀವಿ. ಈ ಫಿಕ್ಸ್ಡ್ ಡೋಸ್ ಕಾಂಬಿನೇಷನಲ್ಲಿ ಏನು ಮಾಡ್ತಾರೆ ಅಂದರೆ, ಮಲ್ಟಿಪಲ್ ಆಕ್ಟಿವ್ ಫಾರ್ಮಸ್ಯೂಟಿಕಲ್ ಇಂಗ್ರೀಡಿಯಂಟ್ಸ್ನ ಯೂಸ್ ಮಾಡ್ತಾರೆ. ಅಂದರೆ ಇಟ್ ಯೂಸಸ್ ಟು ಆರ್ ಮೋರ್ ಆಕ್ಟಿವ್ ಇಂಗ್ರೀಡಿಯಂಟ್ಸ್ ಟು ಕಾಸ್ ಏನು ರಿಕವರಿ ರೇಟ್ ಇದೆ ಅದನ್ನು ಜಾಸ್ತಿ ಮಾಡೋದಕ್ಕೆ ಈ ಆಕ್ಟಿವ್ ಇಂಗ್ರೀಡಿಯಂಟ್ಸ್ನ ಜಾಸ್ತಿ ಯೂಸ್ ಮಾಡುವಂಥದ್ದು ಫಿಕ್ಸ್ಡ್ ಡೋಸ್ ಕಾಂಬಿನೇಷನ್ಸ್ನಲ್ಲಿ. ಬಟ್ ಈ ಕ್ರೋಸಿನ್ ಈ ಥರ ಒಂದು ಟ್ಯಾಬ್ಲೆಟ್ಸ್ಗಳಾಗಿರೋ ಮೆಡಿಸಿನ್ಸ್ ಬಂದಾಗ ಅಲ್ಲಿ ಸಿಂಗಲ್ API ದಟ್ ಈಸ್ ಪ್ಯಾರಾಸಿಟಮಾಲ್ನ ಅವರು ಯೂಸ್ ಮಾಡ್ತಾರೆ. ಹೀಗೆ ಎವ್ರಿ ಮೆಡಿಸಿನ್ನಲ್ಲಿ ಎರಡು ಇಂಗ್ರೀಡಿಯಂಟಲ್ಲಿ ಇರುತ್ತೆ. API ಇಲ್ಲ ಅಂತ ಹೇಳಿದರೆ ಈ ಮೆಡಿಸಿನ್ ಯಾವುದೇ ಕಾರಣಕ್ಕೂ ವರ್ಕ್ ಆಗೋದಿಲ್ಲ. ಇಟ್ ಈಸ್ ನಾಟ್ ಎಫೆಕ್ಟಿವ್ ಇಫ್ API ಈಸ್ ನಾಟ್ ಪ್ರೆಸೆಂಟ್ ಇನ್ ದ ಮೆಡಿಸಿನ್. ಈ ಥರದನ್ನು ನಾವು ಆಕ್ಟಿವ್ ಫಾರ್ಮಸ್ಯೂಟಿಕಲ್ ಇಂಗ್ರೀಡಿಯಂಟ್ಸ್ ಅಂತ ಹೇಳ್ತೀವಿ. ಐ ಹೋಪ್ ಆಕ್ಟಿವ್ ಫಾರ್ಮಸ್ಯೂಟಿಕಲ್ ಇಂಗ್ರೀಡಿಯಂಟ್ಸ್ ಅಂದರೆ ಏನು ಅಂತ ಹೇಳಿ
ಈ ಕ್ರಾಸಿನ್ ತಗೊಂಡಾದ್ಮೇಲೆ ನಮಗೆ ಏನು ತಕ್ ತಗೊಂಡಿ ಒಂದು ಹಾಫ್ ಅನ್ ಅವರ್ ಆಗಿರ್ಬೋದು ಅಥವಾ ಲೈಕ್ ಒಂದು 3 ಟು 4 ಅವರ್ಸ್ ಆದ್ಮೇಲೆ ನಮಗೆ ಒಂಥರ ರಿಲೀಫ್ ಸಿಗ್ತಿದೆ ಹಾಯಾಗಿ ಅನಿಸ್ತಿದೆ ಅಂತಂದ್ರೆ ಅದಕ್ಕೆ ಕಾರಣ ಅದರಲ್ಲಿ ಪ್ರೆಸೆಂಟ್ ಆಗಿರುವಂತ API ದಟ್ ಇಸ್ ಪ್ಯಾರಾಸಿಟಮಲ್ ಕಂಟೆಂಟ್ ನಾಟ್ ಇನ್ಆಕ್ಟಿವ್ ಇಂಗ್ರೀಡಿಯಂಟ್ಸ್ ಇನ್ನೊಂದು ಏನು ಎರಡನೇದು ಎಕ್ಸಿಪಿಯೆಂಟ್ಸ್ ಇರುತ್ತಲ್ಲ ಆ ಇಂಗ್ರೀಡಿಯಂಟ್ ಅಲ್ಲ ಪ್ಯಾರಾಸಿಟಮಲ್ ಏನು ಆಕ್ಟಿವ್ ಫಾರ್ಮಾಸಿಟಿಕಲ್ ಇಂಗ್ರೀಡಿಯಂಟ್ ಇದೆ ಈ ಒಂದು ಕಾರಣದಿಂದಾಗಿ ನಮಗೆ ಬಾಡಿಲಿ ರಿಲೀಫ್ ಸಿಗೋ ಅಂತದ್ದು ಇದನ್ನ ನಾವು ಆಕ್ಟಿವ್ ಫಾರ್ಮಾಸಿಟಿಕಲ್ ಇಂಗ್ರೀಡಿಯಂಟ್ಸ್ ಅಂತ ಹೇಳ್ತೀವಿ ಹಾಗಾದ್ರೆ ಏನು ರೆಕಮೆಂಡೇಷನ್ಸ್ ನ ಮಾಡಿದೆ ಈ ರಿಪೋರ್ಟ್ ಅಂತ ಹೇಳಿದ್ರೆ ಟೈಫ್ಯಾಕ್ಟ್ ಪ್ರೊಡ್ಯೂಸ್ ಮಾಡಿರೋ ರಿಪೋರ್ಟ್ ಅಂತ ಹೇಳಿದ್ರೆ ಮೊದಲನೇದಾಗಿ APIs ಪ್ರೊಡಕ್ಷನ್ ಏನಿದೆ ನಮ್ಮ ಕಂಟ್ರಿಲಿ ಅದ ಪ್ರೊಡಕ್ಷನ್ ನ ನಾವು ರೈಸ್ ಮಾಡಬೇಕು ಆ ರೈಸ್ ಮಾಡೋದ್ರಿಂದ ನಮಗೆ ಎಕನಾಮಿಕಲಿ ಏನಾಗುತ್ತೆ ಪ್ರಾಫಿಟ್ ಆಗುವಂತದ್ದು ನಮಗೆ ಮೋಸ್ಟ್ ಆಫ್ ದ APIs ಏನಿದೆಯಲ್ಲ ಅದನ್ನ ನಾವು ಇಂಪೋರ್ಟ್ ಮಾಡ್ಕೊಂತಿದೀವಿ ಹೊರದೇಶದಿಂದ ಸ್ಪೆಷಲಿ ಚೈನಾ ಇಂದ ಸೋ ಚೈನಾದಲ್ಲಿ ಹುಬೆ ಅನ್ನುವಂತ ಒಂದು ಪ್ರಾವಿನ್ಸ್ ಇದೆ ಇದನ್ನ ನಾವು ಏನಂತ ಹೇಳ್ತೀವಿ ಅಂದ್ರೆ API ಹಬ್ ಅಂತ ಹೇಳ್ತೀವಿ ಇಲ್ಲೇ ಮೋಸ್ಟ್ ಆಫ್ ದ API ಇಂಗ್ರೀಡಿಯಂಟ್ಸ್ ಗಳು ಮ್ಯಾನುಫ್ಯಾಕ್ಚರ್ ಅನ್ನುವಂತದ್ದು ಇದನ್ನ ರೀಸೆಂಟ್ ಆಗಿ ಎಪಿಸೆಂಟರ್ ಆಫ್ ಕೊರೋನಾ ವೈರಸ್ ಅಂತಾನೂ ಕೂಡ ಕರೀತಾರೆ ಈ ಒಂದು ಹುಬೆ ಪ್ರಾವಿನ್ಸ್ ನ ಚೈನಾದಲ್ಲಿ ಇರುವಂತದ್ದನ್ನ ಹಾಗಾಗಿ ನಮ್ಮ ದೇಶದಲ್ಲಿ ಏನು APIs ನ ಪ್ರೊಡ್ಯೂಸ್ ಮಾಡ್ತಾರೆ ಇಂಡಿಜಿನಸ್ ಪ್ರೊಡಕ್ಷನ್ ದೇಶೀಯವಾಗಿ ಪ್ರೊಡ್ಯೂಸ್ ಮಾಡುವಂತ APIs ನ लेवल ना रेज ಮಾಡಬೇಕು सो दट ನಮ್ಮ ಎಕನಾಮಿಕ್ ಕಂಡೀಷನ್ ನಲ್ಲಿ ನಾವು ಸುಧಾರಣೆಯನ್ನ ಕಂಡು ಎಕನಾಮಿಕಲಿ ಪ್ರಾಫಿಟ್ ನ ಹೊಂದುವಂತದ್ದು ಇದು ಮೊದಲನೇ ರೆಕಮೆಂಡೇಷನ್ ಎರಡನೇ ರೆಕಮೆಂಡೇಷನ್ ಏನು ಹೇಳುತ್ತೆ ಅಂತ ಅಂದ್ರೆ ಅನ್ಇಂಟರಪ್ಟೆಡ್ ಸಿಂಥೆಸಿಸ್ ಆಫ್ API ಮಾಲಿಕ್ಯೂಲ್ಸ್ ಅಂದ್ರೆ ಯಾವುದೇ ರೀತಿಯಾದಂತ ಇಂಟರಪ್ಷನ್ಸ್ ಗಳು ಡಿಸ್ಟರ್ಬೆನ್ಸ್ ನ API ಸಿಂಥೆಸಿಸ್ ಗೆ API ನ ಪ್ರೊಡ್ಯೂಸ್ ಸಿಂಥೆಸಿಸ್ ಅಂತ ಹೇಳಿದ್ರು ಕೂಡ ಪ್ರೊಡಕ್ಷನ್ ಅಂತ ಹೇಳ್ತೀವಿ API ಮಾಲಿಕ್ಯೂಲ್ಸ್ ಗಳನ್ನ ಪ್ರೊಡ್ಯೂಸ್ ಮಾಡೋದಕ್ಕೆ ಯಾವುದೇ ರೀತಿಯಾದಂತ ಡಿಸ್ಟರ್ಬೆನ್ಸ್ ಗಳನ್ನ ಯಾವುದೇ ಇನ್ಸ್ಟಿಟ್ಯೂಟ್ಸ್ ಗಳಿಗೆ ಕೆಮಿಕಲ್ ಇಂಜಿನಿಯರಿಂಗ್ಸ್ ಏನಿದೆ ಅದಕ್ಕೆ ಕೊಡುವಂತದ್ದಿಲ್ಲ ಸೋ ಹಾಗಾಗಿ ನಮಗೆ ಮಷಿನ್ ಮೋಡ್ ಕೆಮಿಕಲ್ ಇಂಜಿನಿಯರಿಂಗ್ ವಿತ್ ಡಿಫೈನ್ಡ್ ಟಾರ್ಗೆಟ್ಸ್ ನಮಗೆ ಅಗತ್ಯವಿದೆ ಅಂತ ಹೇಳಿದ್ರೆ ರಾಸಾಯನಿಕ ಇಂಜಿನಿಯರಿಂಗ್ ಇದೆಲ್ಲ ನಡೆಯುವಂತದ್ದು ಕೆಮಿಕಲ್ ಇಂಜಿನಿಯರಿಂಗ್ ಇದರಲ್ಲೇನೆ ಸೋ ಹಾಗಾಗಿ ಇಲ್ಲಿ ನಮಗೆ ಮಷಿನ್ ಮೋಡ್ ಅಗತ್ಯ ಇದೆ ಈ ಮಷಿನ್ ಮೋಡ್ ಅಂತ ಅಂದ್ರೆ ಯಾವುದಾದ್ರೂ ಒಂದು ಪ್ರಾಜೆಕ್ಟ್ ತಗೊಂಡಾಗ ಅದಕ್ಕೆ ಡಿಫೈನ್ಡ್ ಸೆಟ್ ಆಫ್ ಗೋಲ್ಸ್ ಅನ್ನು ಇಟ್ಕೊಳ್ಳುವಂಥದ್ದು ಟಾರ್ಗೆಟ್ಸ್ ಗಳನ್ನ ಹಾಕೊಳ್ಳುವಂಥದ್ದು ಈ ಟೈಮಲ್ಲಿ ಇಷ್ಟು ಟಾರ್ಗೆಟ್ ನ ರೀಚ್ ಮಾಡಬೇಕು ಇಷ್ಟು ನಾವು ಬಿಸ್ನೆಸ್ ವ್ಯಾಲ್ಯೂ ನ ಇನ್ಕ್ರೀಸ್ ಮಾಡಬೇಕು ಇವನ್ನೆಲ್ಲ ಮಷಿನ್ ಮೋಡ್ ಈ ಒಂದು API ಮಾಲಿಕ್ಯೂಲ್ಸ್ ನ ಪ್ರೊಡ್ಯೂಸ್ ಮಾಡೋದಕ್ಕೂ ಕೂಡ ಈ ಮಷಿನ್ ಮೋಡ್ ನ ಕೆಮಿಕಲ್ ಇಂಜಿನಿಯರಿಂಗ್ ಅಲ್ಲಿ ವಿತ್ ಡಿಫೈನ್ಡ್ ಟಾರ್ಗೆಟ್ಸ್ ನಾವು ಹಾಕೋಬೇಕು ಮಷಿನ್ ಮೋಡ್ ನ ಇಂಪ್ಲಿಮೆಂಟ್ ಅಗತ್ಯ ಇದೆ ಅಂತ ಹೇಳಿ ಈ ಒಂದು ರಿಪೋರ್ಟ್ ರೆಕಮೆಂಡ್ ನ ಮಾಡ್ತಿದೆ ನೆಕ್ಸ್ಟ್ ಏನು ರೆಕಮೆಂಡ್ ಮಾಡಿದೆ ಅಂತ ಹೇಳಿದ್ರೆ ನಮ್ಮ ಸಾಮಾನ್ಯವಾಗಿರುವಂತ ಮೂಲ ಸೌಕರ್ಯಗಳನ್ನೇ ಯೂಸ್ ಮಾಡ್ಕೊಂಡಿ ನಮ್ಮ ಇಂಡಿಯಾವನ್ನ ಮೆಗಾ ಡ್ರಗ್ ಮ್ಯಾನುಫ್ಯಾಕ್ಚರಿಂಗ್ ಕ್ಲಸ್ಟರ್ ನ ಮಾಡಬೇಕು ನಮ್ಮ ಇಂಡಿಯಾವನ್ನ ಮೆಗಾ ಅಂತಾನೆ ಲಾರ್ಜ್ ಸ್ಕೇಲ್ ಅಲ್ಲಿ ನಮ್ಮ ಇಂಡಿಯಾದಲ್ಲೂ ಕೂಡ ಡ್ರಗ್ ಮ್ಯಾನುಫ್ಯಾಕ್ಚರ್ ಅನ್ನು ಸ್ಟಾರ್ಟ್ ಮಾಡಬೇಕು ಅಂತ ಹೇಳಿ ಈ ರಿಪೋರ್ಟ್ ರೆಕಮೆಂಡ್ ಮಾಡಿದೆ ನಂತರ ನೋಡೋದಾದ್ರೆ ಒಂದು ಪ್ಲಾಟ್ಫಾರ್ಮ್ ಟೆಕ್ನಾಲಜಿ ಪ್ಲಾಟ್ಫಾರ್ಮ್ ನ ಬಯೋ ಕ್ಯಾಟಲಿಸಿಸ್ ಗೆ ನಾವು ಒಂದು ಡೆವಲಪ್ ಮಾಡಬೇಕು ಬಯೋ ಕ್ಯಾಟಲಿಸಿಸ್ ಅಂತ ಹೇಳಿದ್ರೆ ಒಂದು ರಿಯಾಕ್ಷನ್ ಗಳು ಮನುಷ್ಯನ ದೇಹದಲ್ಲಿ ನಡೆಯುವಂತ ರಿಯಾಕ್ಷನ್ಸ್ ಅದು ಜೀವಿನ ಆಗಿರ್ಬೋದು ಮನುಷ್ಯನ ಆಗಿರ್ಬೋದು ಪ್ರಾಣಿ ಆಗಿರ್ಬೋದು ಪ್ಲಾಂಟ್ಸ್ ಆಗಿರ್ಬೋದು ಒಟ್ಟಿನಲ್ಲಿ ಜೀವಯದಲ್ಲಿ ನಡೆಯುವಂತ ಒಂದು ರಿಯಾಕ್ಷನ್ಸ್ ಗಳನ್ನ ಮೇಲೆ ಒಂದು ಟೆಕ್ನಾಲಜಿಕಲ್ ಒಂದು ಪ್ಲಾಟ್ಫಾರ್ಮ್ ನ ಕ್ರಿಯೇಟ್ ಮಾಡಬೇಕು ಫಾರ್ ಕಾಸ್ಟ್ ಆಪ್ಟಿಮೈಸೇಷನ್ ಅಂತ ಹೇಳ್ತೀವಿ ಕಾಸ್ಟ್ ಆಪ್ಟಿಮೈಸೇಷನ್ ಅಂತ ಹೇಳಿದ್ರೆ ಇದರಲ್ಲಿ ಬಿಸ್ನೆಸ್ ವ್ಯಾಲ್ಯೂ ಜಾಸ್ತಿ ಇರುತ್ತೆ ಮತ್ತೆ ಕಾಸ್ಟ್ ರಿಡಕ್ಷನ್ ಏನು ವೆಚ್ಚ ಇರುತ್ತಲ್ಲ ಅದು ಕಡಿಮೆ ಇರುತ್ತೆ ಕಾಸ್ಟ್ ರಿಡಕ್ಷನ್ ವಿತ್ ಹೈ ಬಿಸ್ನೆಸ್ ವ್ಯಾಲ್ಯೂ ಸೊ ಇದಕ್ಕೆ ನಾವು ಟೆಕ್ನಾಲಜಿ ಪ್ಲಾಟ್ಫಾರ್ಮ್ ನ ಕ್ರಿಯೇಟ್ ಮಾಡಬೇಕು ಹಾಗೇನೆ ಫರ್ಮೆಂಟೇಷನ್ ಸೆಕ್ಟರ್ ಗೆ ನಾವು ಹೈಯೆಸ್ಟ್ ಇನ್ವೆಸ್ಟ್ಮೆಂಟ್ ನ ಮಾಡುವಂತದ್ದು ನಮಗೆಲ್ಲ ತಿಳಿದಿರೋ ಹಾಗೆ ಈ ಲಾಕ್ ಡೌನ್ ಆದಾಗ ಮೊಟ್ಟ ಮೊದಲನೇದಾಗಿ ನಮಗೆ ಎಕನಾಮಿಕಲಿ ಬೆನಿಫಿಟ್ ಆಗ್ತಿರುವಂತದ್ದೇ ಈ ಲಿಕ್ಕರ್ ಸೆಕ್ಟರ್ ಇಂದ ಈ ಲಿಕ್ಕರ್ ಏನು ಬೇಸಿಕಲಿ ಇಟ್ ಈಸ್ ಆಲ್ಕೋಹಾಲ್ ಈ ಆಲ್ಕೋಹಾಲ್ ಎಲ್ಲ ಪ್ರೊಡ್ಯೂಸ್ ಆಗೋದು ಹೇಗೆ ಇಟ್ ಈಸ್ ಪ್ರೊಡ್ಯೂಸ್ಡ್ ಬಿಕಾಸ್ ಆಫ್ ದಿಸ್ ಫರ್ಮೆಂಟಿಂಗ್ ಸೆಕ್ಟರ್ ಇಂದ ಸೊ ದಟ್ ಈಸ್ ಫರ್ಮೆಂಟೇಷನ್ ಪ್ರೋಸೆಸ್ ಇಂದನೇ ಈ ಆಲ್ಕೋಹಾಲ್ಸ್ ಎಲ್ಲ ಪ್ರೊಡ್ಯೂಸ್ ಆಗುವಂಥದ್ದು ಈ ಫರ್ಮೆಂಟೇಷನ್ ಅಂತಂದ್ರೆ ಏನಿಲ್ಲ ಸೊ ಇಟ್ ಈಸ್ ನಥಿಂಗ್ ಬಟ್ ಏನು ಕಾರ್ಬೋಹೈಡ್ರೇಟ್ಸ್ ಇದೆಯಲ್ಲ ಇದು ಆಲ್ಕೋಹಾಲ್ ಅಥವಾ ಕೆಲವೊಂದು ಆರ್ಗ್ಯಾನಿಕ್ ಮಾಲಿಕ್ಯೂಲ್ಸ್ ಆಗಿ ಕನ್ವರ್ಟ್ ಆಗುವಂಥದ್ದು ಸೊ ಹಾಗಾಗಿ ಹೆಚ್ಚು ಇನ್ವೆಸ್ಟ್ಮೆಂಟ್ ನ ಈ ಫರ್ಮೆಂಟೇಷನ್ ಸೆಕ್ಟರ್ ಹೊಂದಿರುವಂತಹ ಒಂದು ಕಂಪನೀಸ್ ಗಳಿಗಾಗಿರ್ಬೋದು ಅಥವಾ ಈ ಒಂದು ವಲಯಕ್ಕೆ ನಾವು ಹೆಚ್ಚು ಇನ್ವೆಸ್ಟ್ಮೆಂಟ್ ಅಂತ ಹಾಕಬೇಕು ಅಂತ ಹೇಳಿ ಈ ಒಂದು ರಿಪೋರ್ಟ್ ಏನ್ ಮಾಡಿದೆ ರೆಕಮೆಂಡ್ ನ ಮಾಡಿದೆ ಈ ಬಯೋ ಕ್ಯಾಟಲಿಸಿಸ್ ಅಂದ್ರೆ ಏನು ಅಂತ ಹೇಳಿದ್ರೆ ಏನು ನ್ಯಾಚುರಲ್ ಆಗಿ ಇರುತ್ತೆ ಸಂಪನ್ಮೂಲಗಳು ಮೂಲ ಏನು ನ್ಯಾಚುರಲ್ ಸಬ್ಸ್ಟೆನ್ಸಸ್ ಅದು ಕೂಡ ಬಯೋಲಾಜಿಕಲ್ ಸೊಸಸ್ ಸಚ್ ಆಸ್ ಎನ್ಝೈಮ್ಸ್ ಗಳಂತ ಹೇಳ್ತೀವಿ ಈಗ ನಮ್ಮ ಬಾಡಿನಲ್ಲಿ ಸಲೈವರಿ ಅಮೈಲೇಸ್ ಅನ್ನುವಂತಹ ಎನ್ಝೈಮ್ ಇದೆ ಸೊ ದಟ್ ಈಸ್ ನಮ್ಮ ಸಲೈವನಲ್ಲಿ ಸೊ ಅದು ನಾವು ತಿಂದಂತಹ ಫುಡ್ ನ ಏನ್ ಮಾಡುತ್ತೆ
ಒಂದು ರಿಡಕ್ಷನ್ ಮಾಡಿಬಿಟ್ಟು ಕೆಟಲೈಸ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಎನ್ಝೈಮ್ಸ್. ಅದನ್ನು ನಾವು ಯಾವುದೇ ಒಂದು ಸಬ್ಸ್ಟೆನ್ಸ್ ಒಂದು ಬ್ರೇಕ್ ಮಾಡ್ತಿದೆ ಅಂತಂದ್ರೆ ನ್ಯಾಚುರಲ್ ಆಗಿ ನಮ್ಮ ಬಾಡಿನಲ್ಲಿ ಅದನ್ನು ನಾವು ಎನ್ಝೈಮ್ಸ್ ಅಂತ ಅಂತೀವಿ. ಸೊ ಈ ರೀತಿ ನ್ಯಾಚುರಲ್ ಸಬ್ಸ್ಟೆನ್ಸ್ ಅದು ಕೂಡ ಬಯೋಲಾಜಿಕಲ್ ಸೋರ್ಸ್ ಇಂದ ಹೊಂದಿರೋದನ್ನ ಏನು ಕೆಮಿಕಲ್ ರಿಯಾಕ್ಷನ್ಸ್ಗಳನ್ನು ಸ್ಪೀಡ್ ಅಪ್ ಮಾಡೋದಕ್ಕೆ, ಅದು ಸ್ಪೀಡ್ ಅಪ್ ಆದರೂ ಮಾಡ್ಬೋದು ಅಥವಾ ರೆಡ್ಯೂಸ್ ಆದರೂ ಮಾಡ್ಬೋದು ಒಂದು ಕೆಮಿಕಲ್ ರಿಯಾಕ್ಷನ್ಸ್ನ ಸ್ಪೆಷಲಿ ಬಾಡಿಯಲ್ಲಿ ಆಗ್ತಿರುವಂಥದ್ದು. ಸೊ ಇದನ್ನು ನಾವು ಈ ಪ್ರೋಸೆಸ್ನ ಬಯೋಕೆಟಲಿಸಿಸ್ ಅಂತ ಹೇಳ್ತೀವಿ. ಸಿಂಪಲ್ ಆಗಿ ಹೇಳೋದಾದ್ರೆ ಬಾಡಿಯಲ್ಲಿ ನಡೀತಿರುವಂಥ ಕೆಮಿಕಲ್ ರಿಯಾಕ್ಷನ್ಸ್ನ ಐದರ್ ಇಟ್ ಸ್ಪೀಡ್ಸ್ ಅಪ್ ಆರ್ ಲೋಸ್ ಡೌನ್ ವಿತ್ ದ ಹೆಲ್ಪ್ ಆಫ್ ಎನ್ಝೈಮ್ ಅಂತ ಹೇಳ್ತೀವಿ. ಇದನ್ನು ನಾವು ಬಯೋಕೆಟಲಿಸಿಸ್ ಅಂತ ಹೇಳುವಂಥದ್ದು. ಇದು ಎರಡನೇ ಇದು ನೆಕ್ಸ್ಟ್ ರೆಕಮೆಂಡೇಶನ್. ನೆಕ್ಸ್ಟ್ ಏನು ಹೇಳಿದೆ ಅಂತ ಹೇಳಿದರೆ, ಹಲವಾರು ರೀತಿಯಾದಂಥ ಟೆಕ್ನಾಲಜೀಸ್ಗಳಿದೆ ಇವಾಗಂತೂ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಯಲ್ಲಿ. ದೇರ್ ಆರ್ ಎನ್ ನಂಬರ್ ಆಫ್ ಯು ನೋ ಲೈಕ್ ಟೆಕ್ನಾಲಜೀಸ್ಗಳು ಬಂದಿದೆ. ಹಲವಾರು ರೀತಿಯಾದಂಥ ರಿಸರ್ಚ್ಗಳು ನಡೀತಿದೆ, ನ್ಯಾನೋ ಟೆಕ್ನಾಲಜಿ ಅಂತೆ, ರೇಡಿಯೋ ಟೆಕ್ನಾಲಜಿ, ಲೈಕ್ ಹೀಗೆ ಅಲ್ಟ್ರಾಸೌಂಡ್. ಸೊ ಈ ರೀತಿ ತುಂಬ ರೀತಿಯಾದಂಥ ಟೆಕ್ನಾಲಜೀಸ್ಗಳಿದೆ. ಯಾವೆಲ್ಲ ರಿಯಾಕ್ಷನ್ಸ್ಗಳು ಹಜಾರ್ಡಸ್ಗಳಾಗಿರುತ್ತೆ ಅಂದರೆ ಹಾರ್ಮ್ಫುಲ್, ಹಾನಿಕಾರಕವಾಗಿರುತ್ತೆ, ಮತ್ತು ಕ್ರಯೋಜೆನಿಕ್ ರಿಯಾಕ್ಷನ್ಸ್ ಅಂತ ಹೇಳ್ತೀವಿ, ನೆಕ್ಸ್ಟ್ ನೋಡೋಣ. ಮೆಂಬ್ರೇನ್ ಟೆಕ್ನಾಲಜಿ, ಇದೆಲ್ಲದಕ್ಕೂ ಕೂಡ ನಮ್ಮ ಒಂದು ಇಂಡಿಯಾ ಅಟೆನ್ಷನ್ನ ಕೊಡಬೇಕು, ಫೋಕಸ್ ಮಾಡಬೇಕು ಅಂತ ಹೇಳಿ ನೆಕ್ಸ್ಟ್ ರಿಪೋರ್ಟ್ ಹೇಳಿದೆ. ಹಾಗಾದರೆ ಏನಿದು ಇದು ಕ್ರಯೋಜೆನಿಕ್ ರಿಯಾಕ್ಷನ್ಸ್ ಅಂತ ಹೇಳಿದರೆ, ಯಾವುದೇ ಒಂದು ಕೆಮಿಕಲ್ ರಿಯಾಕ್ಷನ್ಸ್ಗಳನ್ನ ಅತಿ ಕಡಿಮೆ ಟೆಂಪರೇಚರ್ನಲ್ಲಿ ಏನು ಪರ್ಫಾರ್ಮ್ ಮಾಡಿದರೆ, ದಟ್ ಈಸ್ ಬಿಲೋ -150 ಡಿಗ್ರಿ ಸೆಲ್ಸಿಯಸ್ನಲ್ಲಿ ಪರ್ಫಾರ್ಮ್ ಮಾಡಿದರೆ ಅದನ್ನು ನಾವು ಕ್ರಯೋಜೆನಿಕ್ ರಿಯಾಕ್ಷನ್ಸ್ ಅಂತ ಹೇಳ್ತೀವಿ. ಈ ಕ್ರಯೋಜೆನಿಕ್ ರಿಯಾಕ್ಷನ್ಸ್ಗಳನ್ನ ಯುಟಿಲೈಸ್ ಮಾಡಿಬಿಟ್ಟು ಇವಾಗ ಎಂಬ್ರಿಯೋ ಟ್ರಾನ್ಸ್ಫರ್ ಎಲ್ಲ ಮಾಡ್ತಾರೆ, IVF ಎಲ್ಲ ಫುಲ್ ಈ ಟೆಸ್ಟ್ ಟ್ಯೂಬ್ ಬೇಬೀಸ್ ಅಂತ ಏನು ಹೇಳ್ತೀವಿ ಅದನ್ನು ಈ ಕ್ರಯೋಜೆನಿಕ್ ಮೆಥಡ್ ಮೂಲಕ ಕೂಡ ಮಾಡ್ತೇವೆ. ಈ ಕ್ರಯೋಜೆನಿಕ್ ಮೆಥಡಿಂದನೇ ಬಾಡಿ ಆರ್ಗನ್ಸ್ಗಳನ್ನೂ ಕೂಡ ಎಷ್ಟೋ ವರ್ಷಗಳ ಕಾಲ ಸ್ಟೋರ್ ಮಾಡಿ ಕೂಡ ಇಡ್ಬೋದು. ಸೊ ಈ ರೀತಿಯಾದಂಥ ಟೆಕ್ನಾಲಜೀಸ್ಗೆ ಹೆಚ್ಚು ಒತ್ತನ್ನು ಕೊಡಬೇಕು ಅಂತ ಹೇಳಿ ಈ ರಿಪೋರ್ಟ್ ಏನು ಮಾಡಿದೆ, ಸ್ಟ್ರೆಸ್ ಮಾಡಿದೆ. ನಂತರ ಮೆಂಬ್ರೇನ್ ಟೆಕ್ನಾಲಜಿಗೂ ಕೂಡ ಇದು ಎನ್ಕರೇಜ್ ಮಾಡಬೇಕು ಅಂತ ಇದೆ. ಏನಿದು ಮೆಂಬ್ರೇನ್ ಟೆಕ್ನಾಲಜಿ ಅಂತ ಹೇಳಿದರೆ, ಈಗ ಮೆಂಬ್ರೇನ್ ಅಂತ ಹೇಳಿದರೆ ಒಂದು ಪದರ ಅಂತ ಹೇಳ್ಬೋದು. ಈ ಪದರನ ಯೂಸ್ ಮಾಡ್ಕೊಂಡು ಇಲ್ಲಿ ನಾವು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಟ್ರಾನ್ಸ್ಪೋರ್ಟ್ ಆಗುವಂಥದ್ದು ಸಬ್ಸ್ಟೆನ್ಸಸ್ಗಳು. ಫಾರ್ ಎಕ್ಸಾಂಪಲ್, ಈಗ ವಾಟರ್ ಫಿಲ್ಟರ್ಸ್ಗಳು, ಆಕ್ವಾಗಾರ್ಡ್ಸ್ ಅಂತ ಎಲ್ಲ ಯೂಸ್ ಮಾಡ್ತೀವಿ, ಅಲ್ಲಿ ರಿವರ್ಸ್ ಆಸ್ಮೋಸಿಸ್ ಅಥವಾ ಆಸ್ಮೋಸಿಸ್ ಅನ್ನುವಂತಹ ಒಂದು ಟೆಕ್ನಿಕ್ ನಡೆಯುತ್ತೆ. ಅಲ್ಲಿ ಏನಾಗುತ್ತೆ ಅಂದರೆ ಒಂದು ಮೆಂಬ್ರೇನ್ ಇರುತ್ತೆ, ಅಲ್ಲಿ ಏನಾಗುತ್ತೆ ವಾಟರ್ ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸಿಗೆ ಟ್ರಾನ್ಸ್ಫರ್ ಆಗುತ್ತೆ. ಅಲ್ಲಿ ಏನಾದರೂ ಒಂದು ಡಸ್ಟ್ ಪಾರ್ಟಿಕಲ್ಸ್ ಏನಾದರೂ ಇದೆ, ಇಲ್ಲೇ ಫಿಲ್ಟರ್ ಆಗಿ ಕ್ಲೀನ್ ವಾಟರ್ ಬರುವಂಥದ್ದು. ಸೊ ಅಂದರೆ ಒಂದು ಟ್ರಾನ್ಸ್ಫರ್ ಆಗ್ತಿದೆ ಸಬ್ಸ್ಟೆನ್ಸ್ಗಳು, ಅದ್ರ ನಡುವೆ ಒಂದು ಪರ್ಮಿಯಬಲ್ ಮೆಂಬ್ರೇನ್, ಪರ್ಮಿಯಬಲ್ ಅಂತ ಅಂದರೆ ಅಲೋ ಮಾಡುತ್ತೆ, ಏನಾದರೂ ಒಂದು ಲಿಕ್ವಿಡ್ ಫ್ಲೋ ಮಾಡೋದಕ್ಕೆ ಅಲೋ ಮಾಡುವಂಥದ್ದು. ಸೊ ದೋಸ್ ಆರ್ ಕಾಲ್ಡ್ ಪರ್ಮಿಯಬಲ್ ಮೆಂಬ್ರೇನ್ಸ್. ಈ ರೀತಿಯಾದಂಥ ಮೆಂಬ್ರೇನ್ ಟೆಕ್ನಾಲಜಿನೂ ಕೂಡ ಹೆಚ್ಚು ಎನ್ಕರೇಜ್ನ ಮಾಡಬೇಕು ಅಂತ ಹೇಳಿ ಈ ಒಂದು ರಿಪೋರ್ಟ್ ರೆಕಮೆಂಡ್ ಮಾಡಿದೆ. ಫೋಕಸ್ ಆನ್ ಆ್ಯಂಟಿವೈರಲ್ ಡ್ರಗ್ಸ್. ಈಗ ಆ್ಯಂಟಿವೈರಲ್ ಡ್ರಗ್ಸ್ನ ನಾವು ಬಿಲ್ಡ್ ಮಾಡಬೇಕು ಅಂದರೆ ಅದಕ್ಕೆ ಹೆಚ್ಚಾದಂಥ ನ್ಯೂಕ್ಲಿಕ್ ಆ್ಯಸಿಡ್ಸ್ಗಳು ಬೇಕು, ಆ್ಯಂಟಿ ಆಕ್ಸಿಡೆಂಟ್ಸ್ ಆಗಿರ್ಬೋದು, ಸ್ಟೆರಾಯ್ಡ್ಸ್ಗಳು, ಈ ರೀತಿಯಾದಂಥ ಹೆಚ್ಚು ಒಂದು ನಮಗೆ ರಾ ಮೆಟೀರಿಯಲ್ಸ್ಗಳು ಬೇಕು. ಹಾಗೇ ಈ ಆ್ಯಂಟಿವೈರಲ್ ಡ್ರಗ್ಸ್ಗಳಿಗೆ ಐ ಸೆಡ್ ನ್ಯೂಕ್ಲಿಕ್ ಆ್ಯಸಿಡ್ ಬಿಲ್ಡಿಂಗ್ ಬ್ಲಾಕ್ಸ್. ನ್ಯೂಕ್ಲಿಕ್ ಆ್ಯಸಿಡ್ಗಳಂತಲೇ ಈ ನ್ಯೂಕ್ಲಿಕ್ ಆ್ಯಸಿಡ್ಸ್ಗಳಿಂದನೇ ಪ್ರೋಟೀನ್ಸ್ಗಳು ಬಿಲ್ಡ್ ಆಗೋದು. ಈ ಥೈಮಿನ್, ಸೈಟೋಸಿನ್, ಅಡಿನೈನ್, ಗ್ವನನ್, ಇವೆಲ್ಲ ನ್ಯೂಕ್ಲಿಕ್ ಆ್ಯಸಿಡ್ಸ್ಗಳು. ಈ ಎಲ್ಲದು ಕೂಡ ಆ್ಯಂಟಿವೈರಲ್ ಡ್ರಗ್ಸ್ನ ಇಂಡಿಯಾದಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡಬೇಕು ಅಂದರೆ ಬೇಕು. ಬಟ್ ಅನ್ಫಾರ್ಚುನೇಟ್ಲಿ ಏನಾಗಿದೆ ಅಂತ ಅಂದರೆ ಈ ಎಲ್ಲ ನ್ಯೂಕ್ಲಿಕ್ ಆ್ಯಸಿಡ್ಸ್ಗಳು ಕೂಡ ನಮ್ಮ ಭಾರತ ದೇಶದಲ್ಲಿ ಇಲ್ಲ. ಸೊ ಈ ಎಲ್ಲ ಒಂದು ನ್ಯೂಕ್ಲಿಕ್ ಆ್ಯಸಿಡ್ನ ನಾವು ಹೊರದೇಶದಿಂದ ಇಂಪೋರ್ಟ್ ಮಾಡ್ಕೊತಿದ್ದೀವಿ. ಸೊ ಹಾಗಾಗಿ ಈ ಆ್ಯಂಟಿವೈರಲ್ ಡ್ರಗ್ಸ್ ಮೇಲೆ ಹೆಚ್ಚು ಫೋಕಸನ್ನು ಮಾಡುವಂಥದ್ದು. ಇಂಡಿಯನ್ ಕಂಪನೀಸ್, ಫಾರ್ಮಸ್ಯೂಟಿಕಲ್ ಕಂಪನೀಸ್ಗಳಿಗೆ ಗೌರ್ಮೆಂಟ್ ಎನ್ಕರೇಜ್ನ ಮಾಡಬೇಕು, ಪ್ರೋತ್ಸಾಹವನ್ನು ಕೊಡಬೇಕು. ಯಾವ್ದು ಕೆಮಿಕಲ್ ಫೀಲ್ಡ್, ಕೆಮಿಕಲ್ ವಲಯದಲ್ಲಿ ಲೈಕ್ ಸ್ಟೆರಾಯ್ಡ್ಸ್ ಆಗಿರ್ಬೋದು, ಈ ಪ್ರೋಟೀನ್ಸ್, ಅಮೈನೋ ಆ್ಯಸಿಡ್ಸ್, ಕಾರ್ಬೋಹೈಡ್ರೇಟ್ಸ್, ನ್ಯೂಕ್ಲಿಯರ್ಸೈಟ್ಸ್ಗಳಾಗಿರ್ಬೋದು, ಈ ರೀತಿ ಯಾವ್ದ್ಯಾವುದು ಕೆಮಿಕಲ್ ಫೀಲ್ಡ್ನಲ್ಲಿ ಫಾರ್ಮಸ್ಯೂಟಿಕಲ್ ಕಂಪ್ನೀಸ್ಗಳು ಹೆಚ್ಚು ಪರಿಶ್ರಮವನ್ನು ಹೊಂದಿದೆ, ಸೊ ಅದಕ್ಕೆ ಗೌರ್ಮೆಂಟ್ ಎನ್ಕರೇಜ್ನ ಕೊಡಬೇಕು. ಮತ್ತು ಇಲ್ಲಿ ಟೆಕ್ನಾಲಜಿಯನ್ನು ಯೂಸ್ ಮಾಡೋದಕ್ಕೆ, ಕ್ವಿಕ್ ಡೆವಲಪ್ಮೆಂಟ್ ಆಗಿರ್ಬೋದು, ಟೆಕ್ನಾಲಜಿ ಟ್ರಾನ್ಸ್ಫರ್, ಸೊ ಈ ರೀತಿ ಅದಕ್ಕೆ ಹೆಚ್ಚು ಎನ್ಕರೇಜನ್ನು ಕೊಟ್ಬಿಟ್ಟು ಆ ಕಂಪ್ನೀಸ್ಗಳನ್ನು ಎಂಪವರ್ ಮಾಡಬೇಕು. ಸೊ ಇದು ಇನ್ನೊಂದು ರೆಕಮೆಂಡೇಶನ್. ಮತ್ತು ದೆರ್ ಈಸ್ ಅ ನೀಡ್ ಫಾರ್ ಕ್ಲೋಸರ್ ಅಕಾಡೆಮಿಯ ಇಂಡಸ್ಟ್ರಿ ರಿಲೇಷನ್ ಇಂಟರ್ಯಾಕ್ಷನ್ ಅಂತ ಹೇಳ್ತೀವಿ. ಅಂದರೆ ಕೇವಲ ಇಂಡಸ್ಟ್ರಿ ಸೆಕ್ಟರಲ್ಲಿ ಮಾತ್ರ ಇದ್ರ ಬಗ್ಗೆ ಇಂಟ್ರ್ಯಾಕ್ಷನ್ ಮಾಡುವಂಥದ್ದಲ್ಲ, ಅಕಾಡೆಮಿಯ ಇಂಡಸ್ಟ್ರಿ ಅಂತ ಹೇಳಿದರೆ ಇಲ್ಲಿ ಅಕಾಡೆಮಿಕ್ಸ್ ಅಂತ ಅಂದರೆ ಇಲ್ಲಿ ಓದ್ತಾ ಇಂಡಸ್ಟ್ರಿ, ಓದೋದ್ರ ಜೊತೆಗೆ ಇಲ್ಲಿ
ಇಂಡಸ್ಟ್ರಿಯಲೈಸ್ ಕೂಡ ಆಗ್ತಿರುವಂತದ್ದು ಲೈಕ್ ಯಾವ ತರ ಹೇಳಬಹುದು ಅಂದ್ರೆ ರಿಸರ್ಚ್ ಓರಿಯೆಂಟೆಡ್ ಈ ರಿಸರ್ಚ್ ಮಾಡಬೇಕಾದ್ರೆ ನಾವು ಹೆಚ್ಚು ಸ್ಟಡಿ ಮಾಡ್ತೀವಿ ಈ ಸ್ಟಡಿ ಮಾಡೋದ್ರಿಂದ ಇದರ ಔಟ್ಕಮ್ಸ್ ಗಳು ಏನಾಗುತ್ತೆ ಹಲವಾರು ರೀತಿಯಾದಂತ ಔಟ್ಕಮ್ಸ್ ಗಳು ಬರ್ತಾ ಇರುತ್ತೆ ವಿಚ್ ಲೀಡ್ಸ್ ಟು ಇಂಡಸ್ಟ್ರಿಯಲ್ ಪ್ರೊಡಕ್ಷನ್ಸ್ ಗಳು ಹೊಸ ಹೊಸ ಥಿಂಗ್ಸ್ ಗಳು ಹೊಸ ಹೊಸ ಔಟ್ಕಮ್ಸ್ ಪ್ರಾಡಕ್ಟ್ಸ್ ಗಳು ಇಂಡಸ್ಟ್ರಿಗೆ ಬರೋದಕ್ಕೆ ಹೆಲ್ಪ್ ಆಗುತ್ತೆ ಸೋ ಇಲ್ಲಿ ಅಕಾಡೆಮಿಯಾ ಮತ್ತೆ ಇಂಡಸ್ಟ್ರಿಯ ಇಂಟರಾಕ್ಷನ್ ಗೆ ಹೆಚ್ಚು ಅಗತ್ಯವತೆ ಇದೆ ಫಾರ್ ಟೆಕ್ನಾಲಜಿ ಡೆವಲಪ್ಮೆಂಟ್ ಗೆ ಐ ಸೆಡ್ ರಿಸರ್ಚ್ ಆಗ್ತಿರೋದ್ರಿಂದ ಔಟ್ಕಮ್ಸ್ ಗಳು ಕೂಡ ಟೆಕ್ನಾಲಜಿ ಯೂಸ್ ಮಾಡ್ಕೊಂಡು ತುಂಬಾ ಬರುವಂತದ್ದು ಹಾಗಾಗಿ ಈ ಟೆಕ್ನಾಲಜಿ ಡೆವಲಪ್ಮೆಂಟ್ ಮತ್ತೆ ಕಮರ್ಷಿಯಲೈಸೇಷನ್ ಇದರಿಂದ ಮತ್ತೆ ಇಂಟರ್ನ್ ಬೆನಿಫಿಟ್ ಆಗುತ್ತೆ ಎಕನಾಮಿಕಲಿ ಸೋ ಈ ಕಮರ್ಷಿಯಲೈಸೇಷನ್ ಮತ್ತೆ ಟೆಕ್ನಾಲಜಿ ಡೆವಲಪ್ಮೆಂಟ್ ಗೆ ಈ ಅಕಾಡೆಮಿಯಾ ಇಂಡಸ್ಟ್ರಿ ಇಂಟರಾಕ್ಷನ್ ಏನಿದೆ ಅದು ಹೆಚ್ಚಿನ ಅಗತ್ಯ ಇದೆ ಅಂತ ಹೇಳಿ ಈ ಒಂದು ರಿಪೋರ್ಟ್ ಏನ್ ಮಾಡಿದೆ ರೆಕಮೆಂಡೇಶನ್ ನ ಕೊಟ್ಟಿರುವಂತದ್ದು ರೆಕಮೆಂಡ್ ಮಾಡಿರುವಂತದ್ದು ಇಷ್ಟು ಈ ಒಂದು ರಿಪೋರ್ಟಿನ ರೆಕಮೆಂಡೇಶನ್ ಹಾಗಾದ್ರೆ ಇಂಡಿಯಾದಲ್ಲಿರುವಂತಹ ಫಾರ್ಮಸ್ಯುಟಿಕಲ್ ಇಂಡಸ್ಟ್ರೀಸ್ ಬಗ್ಗೆ ತಿಳ್ಕೊಳ್ಳೋಣ ಸ್ವಲ್ಪ ಇದನ್ನ ನೋಡೋದಾದ್ರೆ ನಾವು ಇಂಡಿಯಾಸ್ ಫಾರ್ಮಸ್ಯುಟಿಕಲ್ ಇಂಡಸ್ಟ್ರಿ ಏನಿದೆ ಅದು ಪ್ರಪಂಚದಾದ್ಯಂತ ಮೂರನೇ ಸ್ಥಾನದಲ್ಲಿದೆ ಅದು ಇನ್ ಟರ್ಮ್ಸ್ ಆಫ್ ವಾಲ್ಯೂಮ್ ವಾಲ್ಯೂಮ್ ಅಂತ ಹೇಳಿದ್ರೆ ಎಷ್ಟು ಪ್ರಮಾಣದಲ್ಲಿ ಇದು ಮ್ಯಾನುಫ್ಯಾಕ್ಚರ್ ಮಾರ್ಪಾಡನ್ನ ಮಾಡ್ತಿದೆ ಅನ್ನೋದ್ರಲ್ಲಿ ಮೂರನೇ ಸ್ಥಾನದಲ್ಲಿದೆ ಫಸ್ಟ್ ಈಸ್ ಚೀನಾ ಅಂಡ್ ಸೆಕೆಂಡ್ ಈಸ್ ಇಟಲಿ ಅಂಡ್ 14th ಇನ್ ವ್ಯಾಲ್ಯೂ ಅಂತ ಹೇಳ್ತೀವಿ ವ್ಯಾಲ್ಯೂ ಅಂತಂದ್ರೆ ಬಿಸ್ನೆಸ್ ವ್ಯಾಲ್ಯೂ ಸೊ ದಟ್ ಈಸ್ ಅಮೌಂಟ್ ಅಲ್ಲಿ ಅಂದ್ರೆ ಅದರಿಂದ ಬರುವಂತಹ ಆದಾಯ ಆಗಿರ್ಬೋದು ಆ ರೀತಿದ್ರಲ್ಲಿ ನೋಡ್ಕೊಂಡ್ರೆ ಬಿಸ್ನೆಸ್ ವ್ಯಾಲ್ಯೂನಲ್ಲಿ ಇದು 14th ಪ್ಲೇಸ್ ಅನ್ನ ಹೊಂದಿದೆ ಮತ್ತೆ ದೇಶದಾದ್ಯಂತ ಇದಕ್ಕೆ 3,000 ಡ್ರಗ್ ಕಂಪನೀಸ್ ನಡುವೆ ಇಂಟರಾಕ್ಷನ್ ಇದೆ ಹಾಗೇನೆ 10,500 ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ಸ್ ಗಳನ್ನ ಒಳಹೊಂದಿದೆ ನಮ್ಮ ಇಂಡಿಯಾಸ್ ಫಾರ್ಮಸ್ಯುಟಿಕಲ್ ಇಂಡಸ್ಟ್ರಿ ಮತ್ತೆ ಇದರ ಟರ್ನ್ ಓವರ್ ಬಂದ್ಬಿಟ್ಟು ₹1.4 lakh crore ಇನ್ 2019 2019ರಲ್ಲಿ 1.4 lakh crore ಇದರ ಟೋಟಲ್ ಟರ್ನ್ ಓವರ್ ಇದ್ದಿದ್ದು ಇದರಲ್ಲಿ ಎಕ್ಸ್ಪೋರ್ಟ್ಸ್ ಕೂಡ ಮಾಡ್ತಾರೆ ಇಂಡಿಯಾಸ್ ಫಾರ್ಮಸ್ಯುಟಿಕಲ್ ನಾಟ್ ಓನ್ಲಿ ಇಂಪೋರ್ಟ್ಸ್ ಗಳು ಮಾತ್ರ ಅಲ್ಲ ಎಕ್ಸ್ಪೋರ್ಟ್ಸ್ ಕೂಡ ನಡೆಯುವಂಥದ್ದು ರೀಸೆಂಟ್ ಆಗಿ ನೋಡೋದಾದ್ರೆ ಇಂಡಿಯಾ 2 ಸ್ಕೀಮ್ಸ್ ಗಳನ್ನ ಅಪ್ರೂವ್ ಮಾಡಿದೆ ಆ ಸ್ಕೀಮ್ ಯಾವ್ದ್ಯಾವ್ದು ಅಂತ ಸ್ಕೀಮ್ ಯಾವ್ದ್ಯಾವ್ದು ಅಂತ ಹೇಳಿದ್ರೆ ಪ್ರಮೋಷನ್ ಆಫ್ ಬಲ್ಕ್ ಡ್ರಗ್ ಪಾರ್ಕ್ಸ್ ಅಂಡ್ ಪ್ರೊಡಕ್ಷನ್ ಲಿಮಿಟೆಡ್ ಇನ್ಸೆಂಟಿವ್ ಈ 2 ಸ್ಕೀಮ್ಸ್ ಗಳಿಗೆ ಗ್ರಾಂಟ್ ಅನ್ನ ಕೊಟ್ಟಿದೆ ಅಪ್ರೂವಲ್ ಅನ್ನ ಕೊಟ್ಟಿದೆ ಈ ಬಲ್ಕ್ ಡ್ರಗ್ಸ್ ಅಂತ ಹೇಳಿದ್ರೆ ದೇ ಆರ್ ನಥಿಂಗ್ ಬಟ್ ಆಕ್ಟಿವ್ ಫಾರ್ಮಸ್ಯುಟಿಕಲ್ ಇಂಗ್ರೀಡಿಯಂಟ್ಸ್ ಅಂತ ಹೇಳ್ತೀವಿ ಈ ಆಕ್ಟಿವ್ ಫಾರ್ಮಸ್ಯುಟಿಕಲ್ ಇಂಗ್ರೀಡಿಯಂಟ್ಸ್ ಗೆ ಇನ್ನೊಂದು ನೇಮೇ ಬಲ್ಕ್ ಡ್ರಗ್ ಸೊ ಈ 2 ಸ್ಕೀಮ್ ಅನ್ನ ಒಳಗೊಂಡಿದೆ ಈ ಸ್ಕೀಮ್ ಗಳು ಏನ್ ಮಾಡುತ್ತೆ ಅಂತಂದ್ರೆ ಡೊಮೆಸ್ಟಿಕ್ ಮ್ಯಾನುಫ್ಯಾಕ್ಚರಿಂಗ್ ಆಫ್ ಆಕ್ಟಿವ್ ಫಾರ್ಮಸ್ಯುಟಿಕಲ್ ಇಂಗ್ರೀಡಿಯಂಟ್ಸ್ ಅಂಡ್ ಡ್ರಗ್ ಇಮಿಡಿಯೇಟ್ಸ್ ನ ಇಂಟರ್ಮೀಡಿಯೇಟ್ಸ್ ನ ಮ್ಯಾನುಫ್ಯಾಕ್ಚರ್ ಮಾಡುವಂಥದ್ದು ಅಂದ್ರೆ ಲೋಕಲಿ ನಮ್ಮ ದೇಶದಲ್ಲೇ ಇನ್ಸ್ಟೆಡ್ ಆಫ್ ಇಂಪೋರ್ಟಿಂಗ್ ನಾವು ಇಂಪೋರ್ಟ್ ಮಾಡ್ಕೊಳ್ಳೋ ಬದಲು ನಮ್ಮ ದೇಶದಲ್ಲೇ ಈ ಆಕ್ಟಿವ್ ಫಾರ್ಮಸ್ಯುಟಿಕಲ್ ಇಂಗ್ರೀಡಿಯಂಟ್ಸ್ ನ ಪ್ರೊಡ್ಯೂಸ್ ಮಾಡೋದಕ್ಕೆ ಡ್ರಗ್ ಮೆಟೀರಿಯಲ್ಸ್ ಗಳನ್ನ ಪ್ರೊಡ್ಯೂಸ್ ಮಾಡೋದಕ್ಕೆ ಈ ಸ್ಕೀಮ್ಸ್ ಗಳನ್ನ ಇಂಪ್ಲಿಮೆಂಟ್ ಮಾಡಿ ಇಂಡಿಯನ್ ಫಾರ್ಮಸ್ಯುಟಿಕಲ್ ಕಂಪನೀಸ್ ಗಳಿಗೆ ಹೆಚ್ಚು ಎನ್ಕರೇಜ್ಮೆಂಟ್ ನ ಕೊಡ್ತಾ ಇದೆ ರೀಸೆಂಟ್ ಆಗಿ ಸೊ ಇದು ಇಂಡಿಯಾಸ್ ಫಾರ್ಮಸ್ಯುಟಿಕಲ್ ಇಂಡಸ್ಟ್ರಿ ಬಗ್ಗೆ ಸೊ ನಂತರ ನೋಡೋದಾದ್ರೆ ಏನು ಇಶ್ಯೂಸ್ ಗಳನ್ನ ಹೊಂದಿದೆ ನಮ್ಮ ಭಾರತದಲ್ಲಿರುವಂತಹ ಒಂದು ಫಾರ್ಮಸ್ಯುಟಿಕಲ್ ಇಂಡಸ್ಟ್ರೀಸ್ ಏನೆಲ್ಲ ಚಾಲೆಂಜಸ್ ನ ಫೇಸ್ ಮಾಡ್ತಿದೆ ಅಂತ ಹೇಳೋದಾದ್ರೆ ಮೊದಲಿಗೆ ಲೋ ಪ್ರಾಫಿಟ್ ಮಾರ್ಜಿನ್ಸ್ ಅಂಡ್ ಲೋ ನಾನ್ ಲುಕ್ರೇಟಿವ್ ಇಂಡಸ್ಟ್ರಿ ಅಂತ ಹೇಳ್ತೀವಿ ಅಂದ್ರೆ ಈ ನಮ್ಮ ಭಾರತದಲ್ಲಿರುವಂತಹ ಫಾರ್ಮಸ್ಯುಟಿಕಲ್ ಕಂಪನೀಸ್ ಗಳು ಮೊದಲು ಈ ಒಂದು APIs ನ ಮ್ಯಾನುಫ್ಯಾಕ್ಚರ್ ಮಾಡ್ಕೊಂತಿತ್ತು ಸೊ ಬಟ್ ಇಲ್ಲಿ ಪ್ರಾಫಿಟ್ ಮಾರ್ಜಿನ್ ಗಳು ಏನಿತ್ತು ಲೋಕಲಿ ಪ್ರೊಡ್ಯೂಸ್ ಮಾಡಬೇಕಾದ್ರೆ ಇಂಡಿಜಿನಸ್ಲಿ ದೇಶೀಯವಾಗಿನೇ API ಪ್ರೊಡ್ಯೂಸ್ ಮಾಡಬೇಕಾದ್ರೆ ನಮ್ಮ ಭಾರತದಲ್ಲಿರುವಂತಹ ಫಾರ್ಮಸ್ಯುಟಿಕಲ್ಸ್ ಕಂಪನೀಸ್ಗೆ ಅವರು ಹಾಕೊಂಡಿದ್ದಂತಹ ಪ್ರಾಫಿಟ್ ಮಾರ್ಜಿನ್ಸ್ ನ ಮೀಟ್ ಮಾಡೋದಕ್ಕೆ ಆಗ್ಲಿಲ್ಲ ಹಾಗೇನೆ ಇಲ್ಲಿದ್ದಂತಹ ಫಾರ್ಮಸ್ಯುಟಿಕಲ್ ಇಂಡಸ್ಟ್ರಿ ಆಗಿರ್ಬೋದು ಹೆಲ್ತ್ ಇಂಡಸ್ಟ್ರಿ ಅದಕ್ಕೆ ತಕ್ಕಂತಹ ಒಂದು ಪ್ರಾಫಿಟ್ ನ ಬಿಸ್ನೆಸ್ ನಲ್ಲಿ ಕೊಡ್ತಾ ಇರಲಿಲ್ಲ ಸೊ ಇಟ್ ಇಸ್ ಅ ನಾನ್ ಲುಕ್ರೇಟಿವ್ ಇಂಡಸ್ಟ್ರಿ ಅಂದ್ರೆ ಅಟ್ರಾಕ್ಟಿವ್ ಇನ್ಸೆಂಟಿವ್ಸ್ ಗಳೆಲ್ಲ ಇರ್ತಿರ್ಲಿಲ್ಲ ಸೊ ದರ್ ಇಸ್ ಲೋ ಪ್ರಾಫಿಟ್ ಮಾರ್ಜಿನ್ ಹಾಗಾಗಿ ಈ ಒಂದು ಫಾರ್ಮಸ್ಯುಟಿಕಲ್ ಕಂಪನೀಸ್ ಇನ್ ಇಂಡಿಯಾ ಅದು ಚೈನಾದ ಮೇಲೆ ಡಿಪೆಂಡ್ ಆಯಿತು ಯಾಕೆ ಅಂತಂದ್ರೆ ಆಕ್ಟಿವ್ ಫಾರ್ಮಸ್ಯುಟಿಕಲ್ ಇಂಗ್ರೀಡಿಯಂಟ್ಸ್ ಗಳನ್ನ ಇಂಪೋರ್ಟ್ ಮಾಡ್ಕೊಳ್ಬೇಕಾದ್ರೆ ಚೈನಾದಿಂದ ಸೊ ಚೈನಾದವರು ಎಷ್ಟು ಚೀಪಿಗೆ APIs ನ ನಮಗೆ ಇಂಪೋರ್ಟ್ ಮಾಡ್ತಿದ್ರು ಅಂದ್ರೆ ಇಟ್ ಈಸ್ ವೆರಿ 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 ಲೆಸ್ ಆಕ್ಚುಲಿ ಸೊ ಹಾಗಾಗಿ ಇನ್ಸ್ಟೆಡ್ ಆಫ್ ಭಾರತದಲ್ಲೇ ಆಕ್ಟಿವ್ ಫಾರ್ಮಸ್ಯುಟಿಕಲ್ ಇಂಗ್ರೀಡಿಯಂಟ್ಸ್ ನ ಜಾಸ್ತಿ ದುಡ್ಡು ಕೊಟ್ಟು ಲೋ ಪ್ರಾಫಿಟ್ ಮಾರ್ಜಿನ್ ನ ಪಡ್ಕೊಂಡು ಮ್ಯಾನುಫ್ಯಾಕ್ಚರ್ ಮಾಡೋದಕ್ಕಿಂತ ಚೈನಾದಿಂದನೇ ಇಂಪೋರ್ಟ್ ಮಾಡ್ಕೊಳ್ಳೋಣ ಚೈನಾ ಆರ್ ಬೇರೆ ದೇಶ ಯಾವ್ದಾದ್ರು ಆಗಿರ್ಬೋದು ಸೊ ಬೇರೆ ದೇಶದಿಂದ ನಾವು ಇಂಪ್ಲಿಮೆಂಟ್ ಮಾಡ್ಕೊಳ್ಳೋಣ ಅಂತ ಹೇಳಿ APIs ನ ಇಟ್ ಸ್ಟಾರ್ಟೆಡ್ ಇಂಪೋರ್ಟಿಂಗ್ ಸೊ ಇದು ಮೊದಲನೇ ರೀಸನ್ ಸೊ ದಟ್ ಈಸ್ ಲೋ ಪ್ರಾಫಿಟ್ ಮಾರ್ಜಿನ್ಸ್ ಅಂಡ್ ನಾನ್ ಲುಕ್ರೇಟಿವ್ ಇಂಡಸ್ಟ್ರಿ ಒಂದು ಇಶ್ಯೂ ಎರಡನೇದಾಗಿ ನೋಡೋದಾದ್ರೆ ಚೀಪರ್ APIs ಅವೈಲಬಲ್ ಫ್ರಮ್ ಚೀನಾ ಆಸ್ ಐ ಸೆಡ್ ನಾನು ಮೊದಲಿಗೆ ಹೇಳಿದಾಗೆ ಚೈನಾದಲ್ಲಿ APIs ಗಳು ಅತ್ಯಂತ
ಅತ್ಯಂತ ಕಡಿಮೆ ಚೀಪರ್ ರೇಟ್ಗೆ ಸಿಗುತ್ತೆ ಹಾಗಾಗಿ ನಮ್ಮ ಫಾರ್ಮಸ್ಯುಟಿಕಲ್ ಇಂಡಸ್ಟ್ರಿ ಏನಾಗುತ್ತೆ ಇಟ್ ಹೆವಿಲಿ ಇಟ್ ರಿಲೈಸ್ ಆನ್ ಇಂಪೋರ್ಟ್ಸ್ ಇದು ಕಂಪ್ಲೀಟ್ ಆಗಿ ಇಂಪೋರ್ಟ್ ಮೇಲೆ ಡಿಪೆಂಡ್ ಆಗಿದೆ ಈ ಇಂಪೋರ್ಟ್ ಗಳು ಏನಿದೆ API ದು ಫ್ರಮ್ ಚೈನಾ ಇದು ದಿನದಿಂದ ದಿನಕ್ಕೆ ಸ್ಟಡಿ ಆಗಿ ಇನ್ಕ್ರೀಸ್ ಜಾಸ್ತಿ ಆಗ್ತಾನೆ ಇದೆ ಅಂಡ್ ಅದು ಈಗ 68% ಗೆ ನಿಂತಿದೆ ಇದು ಫಾರ್ಮಸ್ಯುಟಿಕಲ್ ಇಂಡಸ್ಟ್ರೀಸ್ ರಿಲೇಟೆಡ್ ಟು API ಏನಕ್ಕೆ ನಮ್ಮ ದೇಶದಲ್ಲಿ ಪ್ರೊಡ್ಯೂಸ್ ಮಾಡ್ತಿಲ್ಲ ಅನ್ನೋದಕ್ಕೆ ಮೇನ್ ರೀಸನ್ಸ್ ಗಳು ನಂತರ ಮುಂದಿನ ದಿನದಲ್ಲಿ ನೋಡೋ ಆದ್ರೆ ಈ ಒಂದು ರೆಕಮೆಂಡೇಷನ್ಸ್ ನ ಏನು ಕೊಟ್ಟಿದೆ ಟೈಫಾಕ್ ಅದು ಇಂಡಿಯಾಗೆ ತುಂಬಾನೇ ಹೆಲ್ಪ್ ಆಗುತ್ತೆ ಸೋ ಟು ಬಿಕಮ್ ಸೆಲ್ಫ್ ರಿಲಯಂಟ್ ಅಂತ ಅಂದ್ರೆ ಆತ್ಮನಿರ್ಭರ್ ನಮ್ಮ ಒಂದು ಇಂಡಿಯಾದಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡುವಂತ APIs ಮೇಲೇನೆ ಡಿಪೆಂಡ್ ಮಾಡೋದಕ್ಕೆ ಒಂದು ವೇ ಆಗಿದೆ ಸೋ ಲೈಕ್ ಇಟ್ ಇಸ್ ಲೈಕ್ ಗೈಡ್ ಆಗಿದೆ ಈ ಒಂದು ರೆಕಮೆಂಡೇಷನ್ಸ್ ದಟ್ಟು ಇನ್ ದ ಫಾರ್ಮಸ್ಯುಟಿಕಲ್ ಸೆಕ್ಟರ್ ನಾವು ಏನು ಇಂಪೋರ್ಟ್ ಮಾಡ್ಕೊಂತಿದೀವಿ ಚೈನಾ ಮೇಲೆ ಏನು ಡಿಪೆಂಡೆನ್ಸಿ ಇದೆ ಸೋ ಅದರಲ್ಲಿ ಹೆಚ್ಚು ಕಡಿಮೆ ತುಂಬಾನೇ ರಿಡಕ್ಷನ್ ಮಾಡುವಂತದ್ದು ವೇ ಫಾರ್ವರ್ಡ್ ಮುಂದಿನ ದಿನಗಳಲ್ಲಿ ನೋಡೋ ಅದೇ ಅಂಡ್ ಇಂಡಿಜಿನಸ್ ಮ್ಯಾನುಫ್ಯಾಕ್ಚರಿಂಗ್ ವಿಲ್ ಬೂಸ್ಟ್ ಇಂಡಿಯಾಸ್ ಫಾರ್ಮಸ್ ಸೆಕ್ಟರ್ ಅಂಡ್ ವಿಲ್ ಹೆಲ್ಪ್ ಜನರೇಟ್ ಜಾಬ್ಸ್ ಆಸ್ ಐ ಸೆಡ್ ಈ ರೆಕಮೆಂಡೇಷನ್ಸ್ನ ಇದು ಇಂಪ್ಲಿಮೆಂಟ್ ಮಾಡ್ಕೊಂಡು ಸೆಲ್ಫ್ ರಿಲಯಂಟ್ ಆಗಿ ಇಂಪೋರ್ಟ್ ಡಿಪೆಂಡೆನ್ಸಸ್ ಆನ್ ಚೈನಾ ಮೇಲೆ ಡಿಪೆಂಡೆನ್ಸಿಯನ್ನು ಕಡಿಮೆ ಮಾಡ್ಕೊಂಡು ಇಂಡಿಜಿನಸ್ ಆಗಿ APIsನ ನಮ್ಮ ದೇಶದಲ್ಲೇ ಪ್ರೊಡ್ಯೂಸ್ ಮಾಡೋದಕ್ಕೆ ಮುಂದೆ ನಿಂತರೆ ಇಂಡಿಯಾಸ್ ಫಾರ್ಮಸ್ ಸೆಕ್ಟರಿನ ಎಕನಾಮಿಕಲ್ ಒಂದು ವ್ಯಾಲ್ಯೂ ಕೂಡ ಜಾಸ್ತಿ ಆಗುತ್ತೆ ಹಾಗೇನೆ ಇದು ಜಾಬ್ಸ್ಗಳನ್ನು ಹೆಚ್ಚು ಮಟ್ಟದಲ್ಲಿ ಕ್ರಿಯೇಟ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ ವಿಚ್ ರೆಡ್ಯೂಸಸ್ ಅನ್ಎಂಪ್ಲಾಯ್ಮೆಂಟ್ ರೆಡ್ಯೂಸರ್ ಆಬ್ವಿಯಸ್ಲಿ ನ್ಯಾಷನಲ್ ಇನ್ಕಮ್ ಪರ್ ಕ್ಯಾಪಿಟಾ ಏನಾಗುತ್ತೆ ಸೊ ಡೆಫಿನೆಟ್ಲಿ ಇಟ್ ಈಸ್ ಗೋಯಿಂಗ್ ಟು ಇನ್ಕ್ರೀಸ್ ಅದು ಇನ್ಕ್ರೀಸ್ ಆಯಿತು ಅಂತಂದರೆ ನೇಷನ್ನಿನ ಇನ್ಕಮ್ ಕೂಡ ಏನಾಗುತ್ತೆ ಜಾಸ್ತಿ ಆಗ್ತಾ ಬರುತ್ತೆ ಸೊ ಟೋಟಲಿ ಎಕಾನಮಿ ಏನಾಗುತ್ತೆ ಇನ್ಕ್ರೀಸ್ ಆಗೇ ಆಗುತ್ತೆ ಇಷ್ಟು ಈ ಒಂದು ರಿಪೋರ್ಟ್ ಆಕ್ಟಿವ್ ಫಾರ್ಮಸ್ಯುಟಿಕಲ್ ಇಂಗ್ರೀಡಿಯಂಟ್ನ ರಿಪೋರ್ಟ್ 2020 ಬಗ್ಗೆ ಇರುವಂತಹ ರೆಕಮೆಂಡೇಷನ್ಸ್ ಏನೆಲ್ಲ ಚಾಲೆಂಜಸ್ನ ಇಶ್ಯೂ ಮಾಡ್ತಿದೆ ಈಗಿನ ಒಂದು ಇಂಡಿಯಾಸ್ ಫಾರ್ಮಸ್ಯುಟಿಕಲ್ ಇಂಡಸ್ಟ್ರಿ ಹಾಗೆ ಮುಂದಿನ ದಿನಗಳಲ್ಲಿ ಯಾವ ರೀತಿ ಇದು ಹೆಲ್ಪ್ ಆಗುತ್ತೆ ಇದು ಈ ಒಂದು ವಿಡಿಯೋದಲ್ಲಿ ನಾವು ಡಿಸ್ಕಸ್ ಮಾಡಿರುವಂಥದ್ದು ಐ ಹೋಪ್ ದಿಸ್ ವಿಡಿಯೋ ಈಸ್ ಕ್ಲಿಯರ್ ಫಾರ್ ಯು ಆಲ್ ಥ್ಯಾಂಕ್ ಯು ಸೋ ಮಚ್ ವಿಲ್ ಸೂನ್ ಮೀಟ್ ಅಪ್ ಇನ್ ದ ನೆಕ್ಸ್ಟ್ ವಿಡಿಯೋ ವಿತ್ ಅ ನ್ಯೂ ಇಶ್ಯೂ ಥ್ಯಾಂಕ್ ಯು